ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ನಿಮಗೆ ಇಂಡಿಯನ್ ಆರ್ಮಿ ಕ್ಯಾಂಪ್ಸ್ ಬಗ್ಗೆ ಮಾತಾಡಬೇಕು ಅಂತ ಇಷ್ಟಪಡ್ಕೊತೀನಿ. ಸೊ ನಾರ್ತ್ ಈಸ್ಟಲ್ಲಿ ತುಂಬ ಸಿಟಿಸನ್ ಅನ್ಈಸಿನೆಸ್ ಇದೆ. ಸೊ ಇಂಡಿಯನ್ ಆರ್ಮಿ ಅಲ್ಲಿ ಯಾವಾಗಲೂ ಡಿಪ್ಲಾಯ್ ಆಗಿರ್ತಾರೆ. ಸೊ ಅಲ್ಲಿ ಆರ್ಮಿ ಡಿಫ್ರೆಂಟ್ ರೀಜನ್ಸ್ಗೆ ಬೇರೆ ಬೇರೆ ಥರ ಕ್ಯಾಂಪ್ಸ್ ಅಂತ ಹೇಳ್ಬೋದು. ಸೊ ಕೆಲವು ಕ್ಯಾಂಪ್ಸ್ ಅದರಲ್ಲಿ ಬಂದುಬಿಟ್ಟು ಅಸ್ಸಾಂ ರೈಫಲ್ಸ್, ಮತ್ತು ಅಸ್ಸಾಂ ಟೆರಿಯರ್ಸ್, ಮತ್ತು NRPF ಅಂದರೆ ನ್ಯಾಷನಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಮತ್ತು ಸಿಖ್ ರೆಜಿಮೆಂಟ್ ಅಂತ ಕ್ಯಾಂಪ್ಸ್ ಅಂತ ಹೇಳ್ಕೊಬೋದು. ಸೊ ಈ ಕ್ಯಾಂಪ್ಸ್ ಬಂದುಬಿಟ್ಟು ಡಿಫ್ರೆಂಟ್ ರೀಜನ್ಸಲ್ಲಿ ಸಿಚುವೇಟ್ ಆಗಿದೆ. ಆ್ಯಂಡ್ ನೀವು ಅಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನೀವು ಏನಾದರೂ ಹೆಲ್ಪ್ ಬೇಕಂದರೆ, ಇಲ್ಲಾಂದರೆ ನೀವು ಅಲ್ಲಿ ರಾತ್ರಿ ಉಳ್ಕೊಬೇಕಂದ್ರೆ ನೀವು ಡೆಫಿನೆಟ್ಲಿ ಆರ್ಮಿ ಅವ್ರನ್ನ ಅಪ್ರೋಚ್ ಆಗ್ಬೋದು. ಸೊ ನೀವು ಖಂಡಿತ ಹೆಲ್ಪ್ ಬೇಕಂದರೆ ಅವ್ರು ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ನೀವು ನಾರ್ತ್ ಈಸ್ಟಲ್ಲಿ ಹೋದರೆ ಡೆಫಿನೆಟ್ಲಿ ಏನಾದರೂ ಹೆಲ್ಪ್ ಬೇಕಂದರೆ ಆರ್ಮಿ ಕ್ಯಾಂಪ್ಸ್ಗೆ ವಿಸಿಟ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು.